ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರಕ್ಷಾ ನಾಯಕ್ ನಾನು ಕೇಂದ್ರೀಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದಲ್ಲಿ ಬಿ ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಟಿ ಇ ಟಿ ಬಗ್ಗೆ ತಿಳ್ಕೊಳ್ಳೋಣ ಟಿ ಇ ಟಿ ಫುಲ್ ಫಾರ್ಮ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಬಿ ಎಡ್ ಮಾಡುವ ಎಲ್ಲ ವಿದ್ಯಾರ್ಥಿಗಳ ಗುರಿ ಹಾಗೂ ಕನಸು ಏನಂದರೆ ನನ್ನದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿ ಒಳ್ಳೆ ಶಿಕ್ಷಕ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ಹಾಗಾದರೆ ಬಿ ಎಡ್ ಮಾಡಿದ ಕೂಡಲೇ ಏನು ನಮ್ಮ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿಬಿಡತ್ತಾ ಸಾಧ್ಯನೇ ಇಲ್ಲ ಅಲ್ವಾ ಆಫ್ಟರ್ ಬಿ ಇಡ್ ಟು ಬಿಕಮ್ ಅ ಗೌರ್ಮೆಂಟ್ ಟೀಚರ್ ವಾಟ್ ವಿ ನೀಡ್ ಟು ಡೂ ನಾವೇನು ಮಾಡಬೇಕು ನಮ್ಮ ಕೆಪಾಸಿಟಿ ಮತ್ತು ಕೆಪ್ಯಾಬಿಲಿಟಿಯನ್ನು ಹೇಗೆ ಇನ್ಕ್ರೀಸ್ ಮಾಡಿಟ್ಕೊಳ್ಬೇಕು ಕರ್ನಾಟಕ ಸ್ಟೇಟ್ ಬೋರ್ಡಿಂದ ನೋಟಿಫಿಕೇಶನ್ ಬಿಟ್ಟಾಗ ನಾವು ಎಕ್ಸಾಮನ್ನು ಬರೆಯೋದಕ್ಕೆ ನಮ್ಮ ಎಲಿಜಿಬಿಲಿಟಿಯನ್ನು ನಾವು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಗೆ ಟಿ ಇ ಟಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡ್ತಾ ಇದ್ದೀವಿ ಫಸ್ಟು ವಾಟ್ ಈಸ್ ಟಿ ಇ ಟಿ ಎಲಿಜಿಬ್ಲಿಟಿ ಕ್ವಾಲಿಫಿಕೇಷನ್ ಏಜ್ ಲಿಮಿಟ್ ಎಕ್ಸಾಮ್ ಪ್ಯಾಟರ್ನ್ ಸಿಲೆಕ್ಷನ್ ಪ್ರೊಸೀಜರ್ ಸಿಲೆಬಸ್ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ವ್ಯಾಲಿಡಿಟಿ ಆಫ್ ದಿ ಸರ್ಟಿಫಿಕೇಟ್ ಈ ಎಲ್ಲ ಪಾಯಿಂಟ್ಸನ್ನು ನಾವು ಈ ವಿಡಿಯೋದಲ್ಲಿ ಕವರ್ ಮಾಡೋಣ ಈಗ ಫಸ್ಟು ಟಿ 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 ಇಟ್ ಅಂದರೆ ಏನು ಇದೊಂದು ಕೇವಲ ಎಲಿಜಿಬಿಲಿ ಟೆಸ್ಟ್ ಸರ್ಕಾರಿ ಶಾಲೆಗಳಲ್ಲಿ ನಾವೇನಾದರೂ ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತಿದ್ದರೆ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ನಾವು ಈ ಎಕ್ಸಾಮನ್ನೇ ಕ್ಲಿಯರ್ ಮಾಡಿಟ್ಕೊಳ್ಳೇಬೇಕು ಹಾಗಾದರೆ ಇದ್ರ ಎಲಿಜಿಬಿಲಿಟಿ ಏನು ಎಲಿಜಿಬಿಲಿಟಿ ಫಾರ್ ಕೆ ಟಿ ಇ ಟಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏಜ್ ಲಿಮಿಟನ್ನು ನೋಡೋದಾದರೆ ಲೋವರ್ ಏಜ್ ಲಿಮಿಟ್ ಆಫ್ ದ ಅಪ್ಲಿಕೆಂಟ್ ಶುಡ್ ಬಿ ಏಟೀನ್ ಇಯರ್ಸ್ ಆ್ಯಂಡ್ ಅಪ್ಪರ್ ಏಜ್ ಲಿಮಿಟ್ ವಿಲ್ ಬಿ ಅರೌಂಡ್ ತರ್ಟಿ ಫೈವ್ ಟು ಫೋರ್ಟಿ ಇಯರ್ಸ್ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ವಿಲ್ ಬಿ ಗಿವನ್ ಫಾರ್ ರಿಸರ್ವ್ಡ್ ಕ್ಯಾಂಡಿಡೇಟ್ ಸೊ ಲೋವರ್ ಏಜ್ ಲಿಮಿಟ್ ಏಯ್ಟೀನ್ ಇಯರ್ಸ್ ಇರುತ್ತೆ ಅಪ್ಪರ್ ಏಜ್ ಲಿಮಿಟ್ ತರ್ಟಿ ಫೈವ್ ಟು ಫೋರ್ಟಿ ಇಯರ್ಸ್ ತನಕ ನಾವು ಕಾಂಪೀಟ್ ಮಾಡ್ಬೋದು ಆ್ಯಂಡ್ ರಿಲ್ಯಾಕ್ಸೇಷನ್ ವಿಲ್ ಬಿ ಗಿವನ್ ಅಪ್ಪರ್ ಏಜ್ ಲಿಮಿಟ್ಗೆ ರಿಲ್ಯಾಕ್ಸೇಷನ್ ಇರುತ್ತೆ ಫಾರ್ ರಿಸರ್ವ್ ಕ್ಯಾಂಡಿಡೇಟ್ ಈಗ ರಿಸರ್ವ್ ಕ್ಯಾಂಡಿಡೇಟ್ ಅಂದರೆ ಯಾರು ಎಸ್ ಸಿ ಆ್ಯಂಡ್ ಎಸ್ ಟಿಸ್ ಓಕೆ ನೆಕ್ಸ್ಟ್ ಕ್ವಾಲಿಫಿಕೇಷನನ್ನು ಎರಡು ರೀತಿಯಲ್ಲಿ ಡಿವೈಡ್ ಮಾಡಿದ್ದಾರೆ ಫಸ್ಟು ಪ್ರೈಮರಿ ಆ್ಯಂಡ್ ಸೆಕೆಂಡ್ ಅಪ್ಪರ್ ಪ್ರೈಮರಿ ಪ್ರೈಮರಿ ಅಂದರೆ ಕ್ಲಾಸ್ ಒನ್ ಟು ಫೈವ್ ಅಪ್ಪರ್ ಪ್ರೈಮರಿ ಮೀನ್ಸ್ ಕ್ಲಾಸ್ ಸಿಕ್ಸ್ ಟು ಏಯ್ಟ್ ಸೊ ಇಫ್ ಯು ವಾಂಟ್ ಟು ಬಿಕಮ್ ಅ ಪ್ರೈಮರಿ ಟೀಚರ್ ಫ್ರಾ ಕ್ಲಾಸ್ ಒನ್ ಟು ಫೈವ್ ವಿ ಮಸ್ಟ್ ಹ್ಯಾವ್ ದ ಕ್ವಾಲಿಫಿಕೇಷನ್ ಆಫ್ ಟ್ವೆಲ್ತ್ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪ್ಲಸ್ ಡಿ ಎಡ್ ಅಂದರೆ ನಾವು ಪ್ರೈಮರಿ ಟೀಚರ್ ಆಗಬೇಕು ಅಂತಂದರೆ ಕ್ಲಾಸ್ ಒನ್ ಟು ಫೈವ್ ಸ್ಟ್ಯಾಂಡರ್ಡ್ಗೆ ಟೀಚರ್ ಆಗಬೇಕು ಅಂತಂದರೆ ನಮ್ಮ ಕ್ವಾಲಿಫಿಕೇಷನ್ ಟ್ವೆಲ್ತಲ್ಲಿ ನಾವು ಪಾಸಾಗಿ ಫಿಫ್ಟಿ ಪರ್ಸೆಂಟ್ ಮಿನಿಮಮ್ ಮಾರ್ಕ್ಸ್ ತೊಗೊಂಡಿರಬೇಕು ಪ್ಲಸ್ ನಮ್ಮ ಹತ್ರ ಡಿ ಎಡ್ ಸರ್ಟಿಫಿಕೇಟ್ ಇರಬೇಕು ಡಿಪ್ಲೊಮ ಇನ್ ಎಲಿಮೆಂಟ್ ಎಜುಕೇಷನ್ ಇದು ಪ್ರೈಮರಿ ಮಿನಿಮಮ್ ಕ್ವಾಲಿಫಿಕೇಷನ್ ಹಾಗಾದರೆ ಅಪ್ಪರ್ ಪ್ರೈಮರಿ ಮಿನಿಮಮ್ ಕ್ವಾಲಿಫಿಕೇಷನ್ ಯಾವುದು ಅಂತಂದರೆ ಎನಿ ಡಿಗ್ರಿ ಎನಿ ಡಿಗ್ರಿ ವಿತ್ ಫೋರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪ್ಲಸ್ ಬಿ ಎಡ್ ಅಪ್ಪರ್ ಪ್ರೈಮರಿ ಅಂತಂದರೆ ಕ್ಲಾಸ್ ಸಿಕ್ಸ್ ಟು ಏಯ್ಟ್ ನಾವು ಸಿಕ್ಸ್ ಟು ಏಯ್ಟ್ ಸ್ಟ್ಯಾಂಡರ್ಡಿಗೆ ಟೀಚರ್ ಆಗಬೇಕು ಅಂತಂದರೆ ನಮ್ಮ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು ಕಂಪಲ್ಸರಿ ಡಿಗ್ರಿ ಜೊತೆಗೆ ನಮಗೆ ಬಿ ಎಡ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಯಾವುದು ನೈನ್ತ್ ಟು ಟೆ ಟ್ವೆಲ್ತ್ ಇವಾಗ ಹೈಸ್ಕೂಲನ್ನು ನಾವು ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ಲ ಹೈಸ್ಕೂಲ್ ಅಂತ ಕನ್ಸಿಡರ್ ಮಾಡ್ತಾ ಇದಾರೆ ಆಸ್ ಪರ್ ಎನ್ ಇ ಪಿ ನ್ಯೂ ಎಜುಕೇಷನ್ ಪಾಲಿಸಿ ಸೊ ಆ್ಯಸ್ ಪರ್ ಎನ್ ಇ ಪಿ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತ್ ಸ್ಟ್ಯಾಂಡರ್ಡಿಗೆ ನಾವು ಟೀಚರ್ ಆಗಬೇಕು ಅಂತಂದರೆ ನಮ್ಮ ಕ್ವಾಲಿಫಿಕೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಇಟ್ ಮೇ ಬಿ ಎಮ್ ಎಮ್ ಕಾಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಬೇಕು ನಮ್ಮ ಪಿ ಜಿ ಆಗಿರಬೇಕು ಪ್ಲಸ್ ನಮಗೆ ಬಿ ಎಡ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಲ್ಲಿ ಯಾವುದು ಇಟ್ ಮೇ ಬಿ ಎಮ್ ಎಮ್ ಕಾಮ್ ಆರ್ ಎಮ್ ಎಸ್ ಸಿ ಆರ್ ಎನಿ ಅದರ್ ಪೋಸ್ಟ್ ಗ್ರ್ಯಾಜುಯೇಷನ್ ಅದ್ರ ಜೊತೆಗೆ ಬಿ ಎಡ್ ಕೂಡ ಕಂಪಲ್ಸರಿಯಾಗಿ ಆಗಿರಲೇಬೇಕು ದಟ್ ಈಸ್ ದ ಕ್ವಾಲಿಫಿಕೇಷನ್ ಫಾರ್ ಹೈಸ್ಕೂಲ್ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತ್ ಆ್ಯಸ್ ಪರ್ ಎನ್ ಇ ಪಿ ಪಾಲಿಸಿ ನ್ಯೂ ಎಜುಕೇಷನ್ ಪಾಲಿಸಿ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನನ್ನು ನೋಡೋದಾದರೆ ಇಲ್ಲಿ ಅಗೇನ್ ಎಕ್ಸಾಮ್ ಪ್ಯಾಟರ್ನ್ ಕೂಡ ಪೇಪರ್ ಒನ್ ಮತ್ತು ಪೇಪರ್ ಟು ಇರುತ್ತೆ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಕ್ವಾಲಿಫಿಕೇಷನ್ ಹೇಗೆ ಡಿಫ್ರೆಂಟ್ ಇರುತ್ತೆ ಪ್ರೈಮರಿ ಮತ್ತು ಅಪ್ಪರ್ ಪ್ರೈಮರಿ ಟೀಚರಿಗೆ ಅದೇ ಥರ ಎಕ್ಸಾಮ್ ಕೂಡ ಎರಡು ರೀತಿ ಎಕ್ಸಾಮ್ ಇರುತ್ತೆ ಪೇಪರ್ ಒನ್ ಎಕ್ಸಾಮ್ ಇರುತ್ತೆ ಮತ್ತು ಪೇಪರ್ ಟು ಎಕ್ಸಾಮ್ ಇರುತ್ತೆ ಪೇಪರ್ ಒನ್ ಎಕ್ಸಾಮ್ ಯಾರಿಗೆ ಅಂತಂದರೆ ಪ್ರೈಮರಿ ಟೀಚರಿಗೆ ಪ್ರೈಮರಿ ಟೀಚರಿಗೆ ಪೇಪರ್ ಒನ್ ಎಕ್ಸಾಮ್ಸ್ ಇರುತ್ತೆ ಆ್ಯಂಡ್ ಪೇಪರ್ ಟು ಎಕ್ಸಾಮ್ ಅಪ್ಪರ್ ಪ್ರೈಮರಿ ಟೀಚರಿಗೆ ಕ್ಲಾಸ್ ಒನ್ ಟು ಫೈವ್ ಟೀಚರ್ ಆಗಬೇಕು ಅಂದರೆ ನಾವು ಪೇಪರ್ ಒನ್ನನ್ನು ಅಟೆಂಪ್ಟ್ ಮಾಡಬೇಕಾಗತ್ತೆ ಕ್ಲಾಸ್ ಸಿಕ್ಸ್ ಟು ಏಯ್ಟ್ ಟೀಚರ್ ಆಗಬೇಕು ಅಂತಂದರೆ ನಾವು ಪೇಪರ್ ಟೂ ಅನ್ನು ಅಟೆಂಪ್ಟ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡೋದಾದರೆ ಸಿಲೆಬಸ್ ಸಿಲೆಬಸ್ ಹೇಗಿರುತ್ತೆ ನೋಡಿ ಸಬ್ಜೆಕ್ಟ್ ಮತ್ತು ಮಾರ್ಕ್ಸ್ ಎರಡನ್ನು ಕೊಟ್ಟಿದ್ದೀನಿ ಇಲ್ಲಿ ಪೇಪರ್ ಒನ್ ಪೇಪರ್ ಒನ್ ಒನ್ ಯಾರಿಗೆ ಕ್ಲಾಸ್ ಒನ್ ಟು ಫೈವ್ ಪ್ರೈಮರಿ ಟೀಚರ್ಸಿಗೆ ಪೇಪರ್ ಒನ್ ಇರುತ್ತೆ ಸೊ ಪೇಪರ್ ಒನ್ ಸಿಲೆಬಸ್ ಏನು ಅಂತಂದರೆ ಫಸ್ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡೋಗಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಥರ್ಟಿ ಕ್ವಶನ್ಸ್ ಇರುತ್ತೆ ಥರ್ಟಿ ಮಾರ್ಕ್ಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಒನ್ ಒನ್ ಮಾರ್ಕ್ಸ್ ಆ್ಯಂಡ್ ಆಲ್ ದ ಕ್ವಶನ್ಸ್ ವಿಲ್ ಬಿ ಮಲ್ಟಿಪಲ್ ಚಾಯ್ಸ್ ನೋ ನೆಗೆಟಿವ್ ಮಾರ್ಕಿಂಗ್ ಓಕೆ ಫಸ್ಟ್ ಸಬ್ಜೆಕ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡೋಗಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಒನ್ ಆ್ಯಂಡ್ ಲ್ಯಾಂಗ್ವೇಜ್ ಟೂ ಅಂತಿರುತ್ತೆ ಅದು ಕೂಡ ಥರ್ಟಿ ತರ್ಟಿ ಮಾರ್ಕ್ಸ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಥರ್ಟಿ ಮಾರ್ಕ್ಸ್ ಎನ್ವಿರಾನ್ಮೆಂಟ್ ಸ್ಟಡೀಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಥರ್ಟಿ ಮಾರ್ಕ್ಸ್ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸಿಂದು ಪೇಪರ್ ಒನ್ ಸಬ್ಜೆಕ್ಟ್ ಇರುತ್ತೆ ಯಾರಿಗೆ ಪ್ರೈಮರಿ ಟೀಚರ್ಸಿಗೆ ಓಕೆ ನೆಕ್ಸ್ಟ್ ಪೇಪರ್ ಟು ಪೇಪರ್ ಟು ಯಾರಿಗೆ ಅಪ್ಪರ್ ಪ್ರೈಮರಿ ಅಂದರೆ ಕ್ಲಾಸ್ ಸಿಕ್ಸ್ ಟು ಏಯ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಆಗಬೇಕು ಅಂತಿದ್ದವರಿಗೆ ಪೇಪರ್ ಟು ಅಟೆಂಪ್ ಮಾಡಬೇಕಾಗುತ್ತೆ ಅವ್ರ ಸಿಲೆಬಸ್ ಹೇಗಿರುತ್ತೆ ಅಂತಂದರೆ ಸೇಮ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಥರ್ಟಿ ಮಾರ್ಕ್ಸ್ ನೆಕ್ಸ್ಟ್ ಲ್ಯಾಂಗ್ವೇಜ್ ಒನ್ ಥರ್ಟಿ ಮಾರ್ಕ್ಸ್ ಲ್ಯಾಂಗ್ವೇಜ್ ಟು ಥರ್ಟಿ ಮಾರ್ಕ್ಸ್ ಈ ಮೂರು ಪೇಪರ್ ಕಂಪಲ್ಸರಿ ಓಕೆ ಚೈಲ್ಡ್ಹುಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪಡೆಗೆ ಹೋಗಿ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಕಂಪಲ್ಸರಿ ಪೇಪರ್ಸ್ ಎಲ್ಲರೂ ಅಟೆಂಪ್ಟ್ ಮಾಡಲೇಬೇಕು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆರ್ ಸೋಷಿಯಲ್ ಸೈನ್ಸ್ ಸಿಕ್ಸ್ಟಿ ಮಾರ್ಕ್ಸಿನ ಪೇಪರ್ ಇರುತ್ತೆ ಇಲ್ಲಿ ಮ್ಯಾಥಮೆಟಿಕ್ಸ್ ಯಾರಿಗೆ ಅಂತಂದರೆ ಸೈನ್ಸ್ ಬ್ಯಾಗ್ರೌಂಡಿಂದ ಬಂದಿರ್ತಾರಲ್ವ ಬಿ ಎಸ್ ಸಿ ಮುಗಿಸ್ಕೊಂಡು ಅವರು ಮ್ಯಾಥಮೆಟಿಕ್ಸನ್ನು ಅಟೆಂಪ್ಟ್ ಮಾಡ್ತಾರೆ ನೆಕ್ಸ್ಟ್ ಕಾಮರ್ಸ್ ಬ್ಯಾಗ್ರೌಂಡ್ ಅಥವಾ ಆರ್ಟ್ಸ್ ಬ್ಯಾಗ್ರೌಂಡಿಂದ ಬಂದವರು ಸೋಷಿಯಲ್ ಸೈನ್ಸನ್ನು ಅಟೆಂಪ್ಟ್ ಮಾಡ್ತಾರೆ ಸೊ ಅದರ ಟೋಟಲ್ ಮಾರ್ಕ್ಸ್ ಸಿಕ್ಸ್ಟಿ ಇರುತ್ತೆ ಅಗೇನ್ ಆಲ್ ಕ್ವಶನ್ಸ್ ವಿಲ್ ಬಿ ಮಲ್ಟಿಪಲ್ ಟ್ರಾಯ್ಸ್ ನೋ ನೆಗೆಟಿವ್ ಮಾರ್ಕಿಂಗ್ಸ್ ಆ್ಯಂಡ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಒನ್ ಒನ್ ಮಾರ್ಕ್ಸ್ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಪೇಪರ್ ಒನ್ ಒನ್ ಫಿಫ್ಟಿ ಮಾರ್ಕ್ಸ್ ಆ್ಯಂಡ್ ಪೇಪರ್ ಟೂ ಆಲ್ಸೋ ಒನ್ ಫಿಫ್ಟಿ ಮಾರ್ಕ್ಸ್ ಇಟ್ ಈಸ್ ಟೋಟಲ್ ಸಿಲೆಬಸ್ ಆಫ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಟು ಬಿಕಮ್ ಅ ಟೀಚರ್ ಇನ್ ಪ್ರೈಮರಿ ಆ್ಯಂಡ್ ಅಪ್ಪರ್ ಪ್ರೈಮರಿ ಓಕೆ ನೆಕ್ಸ್ಟ್ ಸಿಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಸಿಲೆಕ್ಷನ್ ಪ್ರೊಸೀಜರ್ ವಿಲ್ ಬಿ ಬೇಸ್ಡ್ ಆನ್ ದಿ ಟಿ ಟಿ ಕಟ್ ಆಫ್ ಮಾರ್ಕ್ಸ್ ಇಲ್ಲಿ ನೋಡಿ ಮೂರು ಕಾಲಮ್ ಕೊಟ್ಟಿದ್ದೀನಿ ಕೆಟಗರಿ ಕಟ್ ಆಫ್ ಪರ್ಸಂಟೇಜ್ ಕಟ್ ಆಫ್ ಮಾರ್ಕ್ಸ್ ಜನರಲಲ್ಲಿ ಕೆಟಗರಿ ಜನರಲಲ್ಲಿ ನೋಡೋದಾದರೆ ಕಟ್ ಆಫ್ ಸಿಕ್ಸ್ಟಿ ಪರ್ಸೆಂಟಿಗೆ ನಿಲ್ಲುತ್ತೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟಿಗೆ ನಿಲ್ಲುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಪೇಪರಿಂದು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಪರ್ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಒನ್ ಫಿಫ್ಟಿ ಇರುತ್ತಲ್ವಾ ಒನ್ ಫಿಫ್ಟಿಗೆ ಮಿನಿಮಮ್ ನೈಂಟಿ ಪರ್ಸೆಂಟ್ ತೊಗೊಳ್ಬೇಕು ನೈಂಟಿ ಔಟ್ ಆಫ್ ಒನ್ ಫಿಫ್ಟಿ ಮೀನ್ಸ್ ಸಿಕ್ಸ್ಟಿ ಪರ್ಸೆಂಟ್ ಸೊ ಯಾರು ಈ ಸಿಕ್ಸ್ಟಿ ಪರ್ಸೆಂಟನ್ನು ರೀಚ್ ಆಗ್ತಾರಲ್ವ ಅವರು ಟಿ ಟಿ ಕ್ಲಿಯರ್ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ಕೆಟಗರಿ ಎಸ್ ಸಿ ಎಸ್ ಟಿ ಅವರಿಗೆ ಫಿಫ್ಟಿ ಫೈವ್ ಮಾರ್ಕ್ಸ್ ಕಟ್ ಆಫಲ್ಲಿ ನಿಂತಿರುತ್ತೆ ಅಂದರೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ತೊಗೊಳ್ಬೇಕು ಅವರು ಒನ್ ಫಿಫ್ಟಿಗೆ ಏಯ್ಟಿ ಟು ತೊಗೊಂಡ್ರೆ ಅವ್ರದು ಫಿಫ್ಟಿ ಫೈವ್ ಕಟ್ ಆಫ್ ಪರ್ಸೆಂಟೇಜ್ ಆಗುತ್ತೆ ಸೊ ಯಾರು ಫಿಫ್ಟಿ ಫೈವ್ ಪರ್ಸೆಂಟೇಜ್ ತೊಗೊಳ್ತಾರಲ್ವ ಕಟ್ ಆಫ್ ಪರ್ಸೆಂಟೇಜ್ ಅವರು ಕೂಡ ಟಿ ಇ ಟಿ ಕ್ಲಿಯರ್ ಮಾಡ್ತಾರೆ ಸೊ ಹೀಗೆ ಯಾರು ಸಿಕ್ಸ್ಟಿ ಮತ್ತು ಫಿಫ್ಟಿ ಫೈವ್ ಪರ್ಸೆಂಟ್ ಅವರವ್ರ ಕೆಟಗರಿ ಮೇಲೆ ಪರ್ಸೆಂಟೇಜ್ ತೊಗೊಂಡಿರ್ತಾರೆ ಅವರಿಗೆ ಸಿಲೆಕ್ಷನ್ ಆಗ್ತಾರೆ ಯಾವುದರಲ್ಲಿ ಟಿ ಇ ಟಿಯಲ್ಲಿ ನೆಕ್ಸ್ಟ್ ವ್ಯಾಲಿಡಿಟಿ ಆಫ್ ದಿ ಟಿ ಇ ಟಿ ಸರ್ಟಿಫಿಕೇಟ್ ಎಲ್ಲರಿಗೂ ಇರೋ ಒಂದು ಕ್ವಶನ್ ಇದ್ರ ವ್ಯಾಲಿಡಿಟಿ ಎಷ್ಟಿರುತ್ತೆ ಅಂತ ಹಿಂದೆ ಏನಿತ್ತು ಅಂತಂದರೆ ಫೈ ಇಯರ್ಸ್ ವ್ಯಾಲಿಡಿಟಿ ಕೊಡ್ತಾಯಿದ್ರು ನೆಕ್ಸ್ಟ್ ಮತ್ತದು ಅಪ್ಡೇಟ್ ಆಗಿ ಸೆವೆನ್ ಇಯರ್ಸ್ ತನಕ ವ್ಯಾಲಿಡಿಟಿ ಇರ್ತಿತ್ತು ಒಂದು ಟಿ ಇ ಟಿ ಸರ್ಟಿಫಿಕೇಟ್ಗೆ ಇವಾಗ ರೀಸೆಂಟ್ಲಿ ಅದನ್ನು ಚೇಂಜ್ ಮಾಡಿ ವ್ಯಾಲಿಡಿಟಿ ಆಫ್ ದಿ ಟಿ ಇ ಟಿ ಸರ್ಟಿಫಿಕೇಟ್ ವಿಲ್ ವಿ ಲೈಫ್ ಟೈಮ್ ನಾವು ಎಷ್ಟು ಬೇಕಾದ್ರೂ ನಾವು ಅಟೆಂಪ್ಟ್ ಮಾಡಬಹುದು ನಮ್ಮ ಸ್ಕೋರನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಬಟ್ ಒನ್ಸ್ ನಾವು ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಯಾವುದೇ ಲಿಮಿಟೇಷನ್ಸ್ ಅಂತ ಇರೋದಿಲ್ಲ ಲೈಫ್ ಟೈಮ್ ತನಕ ನಮಗೆ ಅದು ವ್ಯಾಲಿಡ್ ಆಗಿರುತ್ತೆ ಇಟ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಆಲ್ ಬಿ ಎಡ್ ಸ್ಟೂಡೆಂಟ್ಸ್ ಸೊ ದಿಸ್ ಈಸ್ ಆಲ್ ಅಬೌಟ್ ಟಿ ಇ ಟಿ ಥ್ಯಾಂಕ್ ಯು ಎವ್ರಿ ಒನ್